ಹೌದು, ಇವರು ಅರಣ್ಯ ಇಲಾಖೆಯ ವಿಶೇಷ ಅತಿಥಿಗಳು. ಕಳೆದ 15 ದಿನಗಳ ಹಿಂದೆ ಬೆಳಗಾವಿಯ ಹಂಗರಗ ಗ್ರಾಮದ ಹೊರವಲಯದ ತೋಟವೊಂದರಲ್ಲಿ ವಾಸವಾಗಿದ್ದಾರೆ. ಗೂಳಿ ಕಾಳಗದಲ್ಲಿ ಕಾಲಿಗೆ ಏಟು ಮಾಡಿಕೊಂಡು ಓಡಲು ಆಗದೆ ನಡೆಯಲಾಗದೆ ತಮ್ಮ ಕಾಡೆಮ್ಮೆಗಳ ಗುಂಪಿನಿಂದ ಬೇರೆಯಾಗಿದ್ದಾರೆ. ವಿರಹ ವೇದನೆಯಲ್ಲಿರುವ ಈ ಕಾಡು ಕೋಣಕ್ಕೆ ಬೆಳಗಾವಿ ಅರಣ್ಯ ಇಲಾಖೆಯವರು ಚಿಕಿತ್ಸೆ ನೀಡುತ್ತಿದ್ದಾರೆ. ದಿನಕ್ಕೆ 24 ಮಾವಿನ ಹಣ್ಣು ಜೊತೆಗೆ ಪ್ರೋಟೀನ್ ಪುಡಿ ಹಾಗೂ 80 ಕೆಜಿ ಮೆಕ್ಕೆಜೋಳದ ಮೇವನ್ನ ನೀಡಲಾಗುತ್ತಿದೆ. ಇದು ಕಾಡ್ಕೋಣೆಯಲ್ಲಿ 17th April ಮಾರ್ನಿಂಗ್ ಬಂದಿದ್ದು. ಅದು ನಮಗೆ ಊರಿನವರೆಲ್ಲ ಹೇಳಿದಾಗ ನಾವು ಬಂದು ಬಂದಾಕ್ಷಣ ಇಲ್ಲಿ ಬಂದು ನೋಡಿದಾಗ ಅದಕ್ಕೆ ಉಂಡಾಗಿದ್ದು ಗೊತ್ತಾಗಿತ್ತು. ಗೊತ್ತಾದಾಕ್ಷಣ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ 18-20 15 ದಿವಸಗಳಾದ್ರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಆಮೇಲೆ ಮಾರ್ನಿಂಗ್ ಅದಕ್ಕೆ ಒಂದು 4 ಟ್ಯಾಬ್ಲೆಟ್ ಕೊಡ್ತೀವಿ, ಆಮೇಲೆ ಗ್ಲುಕೋಸ್ ಕೊಡ್ತೀವಿ, ಆಮೇಲೆ ಮೆಕ್ಕೆಜೋಳದ್ದು ಹುಲ್ಲು ಅದು ಕೊಡ್ತಾ ಇದ್ವಿ, ಆಮೇಲೆ ಸಾಯಂಕಾಲ ಮತ್ತೆ ಕೊಡ್ತೀವಿ ಅದೇ ಸೇಮ್. ಎಷ್ಟು ದಿನಕ್ಕೆ ಹೆಂಗೆ ಕೊಡ್ತೀರಿ ಟ್ಯಾಬ್ಲೆಟ್ ಎಲ್ಲ? ಒಂದು ಸ್ವಲ್ಪ ಮಾವಿನ ಹಣ್ಣಲ್ಲಿ ಹಾಕಿ, ಆಮೇಲೆ ಇದು ಹುಲ್ಲಲ್ಲಿ ಹಾಕಿ ಕೊಡ್ತಾ ಇದ್ದೀವಿ ಟ್ಯಾಬ್ಲೆಟನ್ನು. ಆಮೇಲೆ ಸಾಯಂಕಾಲ ಒಂದು ಒಂದಿಷ್ಟು ಕೊಡ್ತೀವಿ. ಎಷ್ಟು ಹುಲ್ಲು? ಒಂದು ದಿನಕ್ಕೆ 50-60 ಕೆಜಿ ಹುಲ್ಲು ತಿನ್ನುತ್ತೆ. ಆಮೇಲೆ ಗ್ಲುಕೋಸ್ ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಕೊಡ್ತೀವಿ. ಆಮೇಲೆ ಬೆಳಿಗ್ಗೆ ಸಾಯಂಕಾಲ ನೀರಿನಿಂದ ಸ್ವಲ್ಪ ಪಂಪ್ ಮಾಡ್ತಾ ಇದ್ದೀವಿ. ಅದಕ್ಕೆ ಡೈಲಿ ವಾಶ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ ಇಲ್ಲಿ. ಡಾಕ್ಟರ್ಸು ಜಂಗೀ ಸರ್ ಅಂತಿದ್ದಾರೆ, ಆಮೇಲೆ ಮೈಸೂರಿಂದ ಒಬ್ಬರು ಮದನ್ ಸರ್ ಅಂತ ಬಂದಿದ್ದರು, ಆಮೇಲೆ ಗದಗ ಝೂವಿಂದ ನಿಖಿಲ್ ಸರ್ ಅಂತ ಒಬ್ಬರು ಬಂದಿದ್ದರು. ಅವರೆಲ್ಲ ಒಳ್ಳೆಯ ಅಭಿಪ್ರಾಯ ಹೇಳಿದ್ದಾರೆ, ಅದು ಗುಣಮುಖ ಆಗುತ್ತೆ ಅಂತ. ಮತ್ತೆ ಮೊದಲು ಮುಂಚೆ ಒಂದು 2 ದಿವಸ ಸ್ವಲ್ಪ ಇದು ಊಟ ಏನು ತಿನ್ನಲಿಲ್ಲ, ಅದಾದ ನಂತರ ಈಗ ಚೆನ್ನಾಗಿ ರೆಸ್ಪಾನ್ಸ್ ಇದೆ, ತಿಂತಾ ಇದೆ, ಎಲ್ಲ ಮಾಡ್ತಾ ಇದೆ. ಹಾಂ, ಚಿಕಿತ್ಸೆ ಕೋಆಪ್ರೇಟ್ ಮಾಡಿದೆ, ಇಲ್ಲಿವರೆಗೂ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದು ಮುಂದಿನ ಬಲ್ಗಾಲ್ ಎಡಗಾಲಿಗೆ ಫ್ರಂಟಿಗೆ ಇಲ್ಲಿ ಸ್ವಲ್ಪ ಈ ಥರ ಆ ಥರ ಉಂಡಾಗಿದೆ. ಅದಕ್ಕೆ ಅದು ಫೈಟಿಂಗಲ್ಲಿ ಆಗಿದೆ ಅಂತ ಅಭಿಪ್ರಾಯ. ಮೆಕ್ಕೆಜೋಳದ ಮೇವು ದಿನಕ್ಕೆ 40-50 ಕೆಜಿ ತಿಂತಾ ಇದೆ 2 ಟೈಮ್. ನನ್ನ ಹೆಸರು ಜೈಲ್ ಸಿಂಗ್ ರಾಜ್ಪುತ್ ಅಂತೇಳಿ, ಅರಣ್ಯ ರಕ್ಷಕ. ಆಮೇಲೆ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲರೂ ಅಮರನಾಥ್ ಸರು, ಆಮೇಲೆ ಯೂಸೆಫ್ ಸಂಗೊಳ್ಳಿ ಸರು, ಆಮೇಲೆ ಕಡೂಲ್ಕರ್ ಸರು, ಆಮೇಲೆ ಡೆಪ್ಯೂಟಿ ಆರ್ ಎಫ್ ಆರ್ ಅಂತ ಬೆಂಗಳೂರು ಸರು ಎಲ್ಲರೂ ಬಂದು ಇಲ್ಲಿ ಡೈಲಿ ನಾವು ದಿನಕ್ಕೆ ಒಂದು ಟೈಮು 8 ಜನ ಇಲ್ಲಿ ಡ್ಯೂಟಿ ಮಾಡ್ತಾಯಿದ್ದೀವಿ ಒಂದು ದಿನಕ್ಕೆ. ಇದಲ್ಲದೆ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡಲು ದಿನಕ್ಕೆ 2 ಬಾರಿ ತಣ್ಣೀರಿನ ಶವರ್ ಸ್ನಾನ ಮಾಡಿಸಲಾಗುತ್ತದೆ. ಈ ಪ್ರಾಣಿ ವಿಶ್ರಾಮ ಮಾಡುವ ಸ್ಥಳದಿಂದ 10 ಮೀಟರ್ ವರೆಗೆ ಯಾರೂ ಹೋಗುವಂತಿಲ್ಲ, ಶಬ್ದ ಮಾಲಿನ್ಯ ಮಾಡುವಂತಿಲ್ಲ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸುತ್ತಾರೆ.